ಅಥಣಿ ತಾಲೂಕಿನ ರಡ್ಡೆರಹಟ್ಟಿ ಗ್ರಾಮಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದ ರಾಮಲಿಂಗಾರೆಡ್ಡಿಯವರು, ಸಾರಿಗೆ ಮತ್ತು ಮುಜರಾಯಿ ಸಚಿವರು, ಕರ್ನಾಟಕ ಸರ್ಕಾರ ರಡ್ಡೆರಹಟ್ಟಿ ಗ್ರಾಮದ ನಮ್ಮೂರ ಸರ್ಕಾರಿ ಪ್ರೌಢಶಾಲೆಯಲ್ಲಿ 528 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರುವುದು, ಈಗಾಗಲೇ ಮಕ್ಕಳಿಗಾಗಿ ಬಸ್ ಸ್ಟಾಪ್ ಇದೆ, ಅಧಿಕ ವಿದ್ಯಾರ್ಥಿಗಳು ಬಿಸಿಲಿನಲ್ಲಿ ಮಳೆಯಲ್ಲಿ ಕಾಯ್ತಾ ನಿಲ್ಲುವುದು ಸಾಮಾನ್ಯವಾಗಿಬಿಟ್ಟಿದೆ, ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಬಸ್ ತಂಗುದಾಣ ನಿರ್ಮಿಸಲು ವಿನಂತಿಯನ್ನು ಮಾಡಿಕೊಂಡ್ರು. ಬೇರೆ ಬೇರೆ ಗ್ರಾಮಗಳಿಂದ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇನ್ನು ಮೇಲ್ಕಂಡ ನಮ್ಮ ಊರಿನ ಬೇಡಿಕೆಗಳನ್ನು ಊರಿನ ಅಭಿವೃದ್ಧಿಗಾಗಿ ಪೂರೈಸಬೇಕು ಅಂತ ಮಂಜು ನಾಯಕ, ಶ್ರೀಸಲ್ ಗಸ್ತಿ, ಸಚಿನ್ ನಾಯಕ್, ಶಿವಾನಂದ ಮಡಿವಾಳ, ಅಣ್ಣಪ್ಪ ಕಿತ್ತೂರು, ಚಂದ್ರಶೇಖರ ಬೆಳ್ಳಂಕಿ, ಬಾಬು ಹುಲ್ಯಾಳ, ಸಿದ್ದಾರೂಢ ದೇವರಡ್ಡಿ, ದೊಡ್ಡಮನಿ ಭಾಗ್ಯಮ್ಮ ಹಾಗೂ ಮುಂತಾದವರು ಸಂದರ್ಭದಲ್ಲಿ ಸಾರಿಗೆ ಸಚಿವರಿಗೆ ಮನವಿಯನ್ನು ಮಾಡಿಕೊಂಡರು. ವರದಿ ಭೀಮು ದಳವಾಯಿ, ಮಹಾಯುದ್ಧ ನ್ಯೂಸ್ ಅತಣಿ. ಎಲ್ಲರೂ ಮಾಡ್ತೀವಿ.